ಹಲೋ ಗೆಳೆಯರೇ, ಅಕ್ಟೋಬರ್ 4 ರಿಲಯನ್ಸ್ ಜಿಯೋ ಕಡೆಯಿಂದ ಒಂದು ಹೊಸ ಆಫರ್ ಸ್ಟಾರ್ಟ್ ಆಗಿದೆ. ಮತ್ತು ಈ ಆಫರ್ ಯಾವುದು ಅಂತ ನಿಮ್ಮಲ್ಲಿ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರ್ತದೆ. ಜಿಯೋ ಫೋನ್ 3 ಈಗ 699 ರೂಪಾಯಲ್ಲಿ ಮಾತ್ರ ಸಿಗ್ತಾ ಇದೆ ಅಂತ. ಆದರೆ ಇದನ್ನು ಹೇಗೆ ತಗೊಳ್ಬೇಕು ಮತ್ತು ಯಾವ ರೀತಿಯಲ್ಲಿ ತಗೊಳ್ಬೇಕು ಮತ್ತು ಇದರಲ್ಲಿ ನಿಮಗೆ ಇನ್ನೂ ಏನೇನು ಆಫರ್ ಸಿಗ್ತಾ ಇದ್ದಾವೆ ಮತ್ತು ಎಷ್ಟು ಇಂಟರ್ನೆಟ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಮತ್ತು ಇದು ಜಿಯೋ ಫೋನ್ 2 ಅಪ್ಲಿಕೇಬಲ್ ಆಗುತ್ತಾ ಅಥವಾ ಇಲ್ವಾ ಮತ್ತು ಜಿಯೋ ಫೋನ್ 3 ಯಾವಾಗ ಬರುತ್ತೆ ಮತ್ತು ಅದನ್ನು ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳೋದು, ಈ ರೀತಿಯ ಎಲ್ಲ ಒಂದು ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಅದಕ್ಕೆ ಈ ಒಂದು ವಿಡಿಯೋ ನಮ್ಮ ಮುಗಿತು ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡಿದರೆ ಟೆಕ್ನಿಕಲ್ಗಳೇ, ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಮೆಂಟ್ ಮಾಡಿ. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ತರ್ತಾ ಇರೋದು ಜಿಯೋ ಫೋನ್ನ ದೀಪಾವಳಿ ಆಫರ್. ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಫೋನ್ ಈಗ 699 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ ಮತ್ತು ಈ ಒಂದು ಆಫರ್ ದಸರಾದಿಂದ ದೀಪಾವಳಿವರೆಗೂ ಇರುತ್ತೆ ಅಂತ ಹೇಳಿದರು. ಆದರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿದ್ದಿಲ್ಲ, ಅದನ್ನು ಈಗ ಹೇಳಿದ್ದಾರೆ. 4 ಪ್ರಾರಂಭವಾಗಿದೆ ಈ ಒಂದು ಆಫರ್ ಮತ್ತು ಇದರಲ್ಲಿ ನಿಮಗೆ 800 ರೂಪಾಯಿಯ ಒಂದು ಭರ್ಜರಿಯ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಈ ಒಂದು ಫೋನ್ನಲ್ಲಿ ಈಗ. ಮತ್ತು ಈ ಒಂದು ಫೋನ್ನ ಜೊತೆಗೆ ನಿಮಗೆ 693 ರೂಪಾಯಿಯ ಒಂದು ಇಂಟರ್ನೆಟ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಈಗ. ಅಂದರೆ ಈಗ ನಿಮಗೆ ಡಬಲ್ ಡೇಟಾ ಆಫರ್ನ ಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಡಬಲ್ ಡೇಟಾ ಆಫರ್ ಹೇಗೆ ಸಿಗುತ್ತೆ ಅಂತ ಕೇಳೋದಾದರೆ ಈಗ ನಿಮಗೆ ಹೇಳ್ತಾನೆ, ಈ ಒಂದು ಆಫರ್ 99 ರುಪೀಸ್ನ ಒಂದು ಪ್ಲಾನ್ ಮೇಲೆ ಬೇಸ್ ಆಗಿರುತ್ತೆ. ನೀವು ಜಿಯೋ ಫೋನ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ 99 ರುಪೀಸ್ನಲ್ಲಿ ಏನೇನು ಸಿಗುತ್ತೆ ಅಂತ. ಇದರಲ್ಲಿ ನಿಮಗೆ ಡೈಲಿ 500 MB ಮಾತ್ರ ಸಿಗುತ್ತೆ. ಆದರೆ ಈಗ ಇದರಲ್ಲಿ ಡಬಲ್ ಡೇಟಾ ಅಂದರೆ ಡೈಲಿ 1 GB ಇಂಟರ್ನೆಟ್ ಸಿಗ್ತಾ ಇದೆ. ನೀವೀಗ ಈ ಜಿಯೋ ಫೋನನ್ನು ಪರ್ಚೇಸ್ ಮಾಡಿದ್ಮೇಲೆ ಒಂದು ಹೊಸ ಸಿಮ್ ತೊಗೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಹಳೆ ಸಿಮ್ ಇದ್ದು ಅದನ್ನು ನಾನು ಯೂಸ್ ಮಾಡ್ತೇನೆ ಅಂದರೆ ಅಲ್ಲಿ ನಡೆಯೋದಿಲ್ಲ. ನೀವು ಒಂದು ಹೊಸ ಸಿಮ್ನೇ ಪರ್ಚೇಸ್ ಮಾಡಬೇಕಾಗತ್ತೆ, ಅದು ಜಿಯೋ ಫೋನ್ನಲ್ಲೇ ಆಕ್ಟಿವೇಟ್ ಆಗಬೇಕಾಗತ್ತೆ. ಅದು ಹೊಸ ಜಿಯೋ ಫೋನ್ನಲ್ಲೇ ಆಕ್ಟಿವೇಟ್ ಆಗಿ ನಿಮಗೆ ಈ ಒಂದು ಆಫರ್ ಸಿಗ್ತಾ ಹೋಗುತ್ತೆ. ನೀವು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿ 7 ನಿಮಗೆ ಡಬಲ್ ಡೇಟಾ ಆಫರ್ ಸಿಗ್ತಾ ಇದೆ. ಅಂದರೆ ನಿಮಗೆ 99 ರುಪೀಸ್ನಲ್ಲಿ 500 MB ಸಿಗ್ತಾ ಇದ್ರೆ ಅಲ್ಲಿ ನಿಮಗೆ ಈಗ 1 GB ಇಂಟರ್ನೆಟ್ ಸಿಗ್ತಾ ಇದೆ, ಅದು ಕೂಡ 7 ಮತ್ತು ಇಷ್ಟಾದ್ಮೇಲೆ ಈಗ ಮಾತಾಡೋಣ ಹೇಗೆ ಇದನ್ನು ಪಡೆದುಕೊಳ್ಳೋದು ಅಂತ. ಈ ಒಂದು ಫೋನ್ ನಿಮಗೆ ನಿಮ್ಮ ಹತ್ತಿರವಿರುವ ಜಿಯೋ ಸ್ಟೋರ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಈ ಒಂದು ಆಫರ್ ನಡೀತಾ ಇದೆ. ನಿಮಗೆ ಡೌಟ್ ಇದ್ರೆ ನಿಮ್ಮ ಮೈ ಜಿಯೋ ಅಪ್ಲಿಕೇಶನನ್ನು ಓಪನ್ ಮಾಡಿ, ಅಲ್ಲಿ ನಿಮಗೆ ಒಂದು ಸೆಕ್ಷನ್ ಕಾಣುತ್ತೆ 699 ರೂಪಾಯಿಗೆ ಜಿಯೋ ಫೋನ್ ಸಿಗ್ತಾ ಇದೆ ಅಂತ. ಅಲ್ಲಿ ನೀವು ನೋಡ್ಬೋದು, ಕನ್ಫರ್ಮ್ ಕೂಡ ಮಾಡ್ಕೋಬೋದು ಮತ್ತು ಅದರ ಮುಖಾಂತರ ನಿಮ್ಮ ಹತ್ತಿರ ಇರುವ ಒಂದು ಜಿಯೋ ಸ್ಟೋರ್ ಲೊಕೇಶನ್ ಕೂಡ ಚೆಕ್ ಮಾಡಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಕೂಡ ಮಾಡಬಹುದು. ಇದರ ಜೊತೆಗೇ ನಿಮ್ಗೆ ಹೇಳಿಬಿಡ್ತೇನೆ, ಈ ಒಂದು 699 ರೂಪಾಯಿಯ ಒಂದು ಹಣ ನಿಮಗೆ ರೀಫಂಡ್ ಆಗುತ್ತೆ. ಆದರೆ ಇದರಲ್ಲಿ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದ್ದಾವೆ. ಇದರಲ್ಲಿ 3 ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ. ಅದರಲ್ಲಿ ನೀವು ಮೊದಲನೇ ವರ್ಷನೇ ನಿಮ್ಮ ಜಿಯೋ ಫೋನ್ನ ರಿಟರ್ನ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನೀವು 1 1,500 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿರಬೇಕು, 699 ರೂಪಾಯಿ ನಿಮಗೆ ವಾಪಸ್ಸು ಬರುತ್ತೆ. ಈಗ ನೀವು 2 ಕೂಡ 1,500 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಹಣ ಕೂಡ ರೀಫಂಡ್ ಆಗುತ್ತೆ. ಮತ್ತು 3 ಸೇಮ್ 1,500 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಅಲ್ಲೂ ಕೂಡ ಹಣ ರೀಫಂಡ್ ಆಗುತ್ತೆ. ಎಷ್ಟಾಗುತ್ತೆ ಅಂತ ಹೇಳಿಲ್ಲ, ಆದರೆ ಅಲ್ಲಿ ಕೂಡ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. 1-2 ಕೂಡ ಸಿಗ್ಬೋದು ಅಲ್ಲಿ. ಈಗ ಇದಾಗಿದ್ದು ಜಿಯೋ ಫೋನ್ 1 ಒಂದು ನ್ಯೂಸ್ ಮತ್ತು ಜಿಯೋ ಫೋನ್ 2 ಈ ಒಂದು ದೀಪಾವಳಿ ಆಫರ್ ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ಅದಕ್ಕೆ ಈಗ ಹೇಳ್ತೀನಿ ನೋಡಿ. ಈ ಒಂದು ಆಫರ್ ಬರೀ ಜಿಯೋ ಫೋನ್ 1 ಮಾತ್ರನೇ ಇದೆ. ಜಿಯೋ ಫೋನ್ 2 ಯಾವುದೇ ರೀತಿಯ ಆಫರ್ಸ್ಗಳು ಇಲ್ಲ. ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಆಫರ್ ಇದೆ ಆಫರ್ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಜಿಯೋ ಫೋನ್ 2 ಯಾವುದೇ ರೀತಿಯ ಆಫರ್ ಇಲ್ಲ. ಅದು ನಿಮಗೆ 2,999 ರೂಪಾಯಿಗೆ ಸಿಗ್ತಾ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಜಿಯೋ ಫೋನ್ 1 699 ರೂಪಾಯಲ್ಲಿ ಈಗಲೇ ಪರ್ಚೇಸ್ ಮಾಡ್ಬೋದು. ಮತ್ತು ಜಿಯೋ ಫೋನ್ 3 ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಅದು ಎಲ್ಲಿದೆ ಅಂತ.
ಜಿಯೋ ಫೋನ್ 3 ಈಗಂತರೂ ಬರೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಜಿಯೋ ಫೋನ್ 2 ಇನ್ನೂ ಸೇಲ್ ಆಗ್ತಾ ಇಲ್ಲ, ಅದರ ಒಂದು ಸ್ಟಾಕ್ ಖಾಲಿ ಆಗೋವರೆಗೂ ಇದನ್ನು ಲಾಂಚ್ ಮಾಡುತ್ತಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಪ್ರಾಬಬ್ಲಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ಜಿಯೋ ಫೋನ್ 3 ಲಾಂಚ್ ಆಗಿ ಸಿಗಬಹುದು. ನೀವು ಅಲ್ಲಿವರೆಗೂ ವೇಟ್ ಮಾಡೋದು ಬಿಟ್ಟು ಈಗಲೇ ಜಿಯೋ ಫೋನ್ 1 ಪರ್ಚೇಸ್ ಮಾಡಿಕೊಂಡು ಮತ್ತು ಅದರ ಒಂದು ಎಲ್ಲ ಆಫರ್ಸ್ಗಳನ್ನು ಮತ್ತು ಸರ್ವಿಸ್ಗಳನ್ನು ಈಗಲೇ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟಾದರೆ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.